हलो वीक्षकरे एल्लरिगू नमस्कार श्री फ्रॉम बेळगावी चैनल गे स्वागत नानिवत्तु अक्की हिट्टन्न बळसि पेड याव रीति माडोदंत तिळिसिकोडतेनि बेकरियल्लि मार्केट्नल्लि सिगुवंत स्वीट इदु मक्कळिगे तुंब इष्ट आगुत्ते मनेयल्लि नीवु कडिमे पदार्थगळन्नु यूस् माड्कोंडु टेस्टियागि इदन्न याव रीति माडोदंत तिळिसिकोडतेनि हागे नम्म चानल्न यारु नोड्ता इद्दीर अवरु प्लीज सब्स्क्रैब् माडि हागे निम्म फ्रेंड्स रिलेटिव्स्गू शेर् माडि बेल आइकॉन मेले क्लिक माडि नम्म वीडियो नोटिफिकेशन निमगे बरुत्ते इवाग नोडोण याव रीति माडोदंत तिळिसिकोड्ता इद्दीनि नानिल्लि रि 1 कप् अष्टु अक्कि हिट्टु तगोंडेनि रि 1 कप् अष्टु हालु ओंदु अर्ध कप् अष्टु सक्करे तगोंडेनि रि आमेले कोब्बरि वन कोब्बरि तगोंडेनि रि ಒಂದು ಚಿಟಿಗೆ ಅಷ್ಟು ಏಲಕ್ಕಿ ಪುಡಿ ತೊಗೊಂಡೇನ್ರಿ ಹಾಗೆ ಗೋಡಂಬಿ ಮತ್ತು ಬದಾಮನ್ನ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡೇನ್ರಿ ಆಮೇಲೆ ಸ್ವಲ್ಪ ತುಪ್ಪ ತೊಗೊಂಡೇನ್ರಿ ಒಂದು ಸ್ವಲ್ಪ ಕೇಸರಿ ಕಲರ್ ತೊಗೊಂಡೇನ್ರಿ ಇವಾಗ ನಾನು ಒಂದು ಪಾತ್ರೆ ಇಟ್ಕೊಂಡೇನ್ರಿ ಅಕ್ಕಿ ಹಿಟ್ಟನ್ನು ಒಂದು ಸ್ವಲ್ಪ ಬಿಸಿ ಮಾಡ್ಕೋತೇನ್ರಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೆ ಏನು ಮಾಡಿರಿ ಸ್ವಲ್ಪ ಬಿಸಿ ಮಾಡ್ಕೋರಿ ನೋಡಿ ಇದನ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಬಿಸಿ ಮಾಡ್ಕೋಬೇಕು ಇವಾಗ ಇದನ್ನು ತೆಗೆದಿಟ್ಕೋತಾ ಇದ್ದೀನಿ ಇವಾಗ ನಾನು ರೀ 1 ಕಪ್ ಹಾಲು ಹಾಕ್ತೀನಿ ರೀ 1 ಕಪ್ ಹಾಲಿಗೆ 1 ಕಪ್ ನೀರು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಇದು ಬಿಸಿ ಆಗೋವರೆಗೂ ಈ ತರ ಮಿಕ್ಸ್ ಮಾಡಿ ಹಾಲನ್ನ ಕುದಿ ಬರೋವರೆಗೂ ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಸೇರಿಸ್ತಾ ಇದ್ದೀನಿ ನೋಡಿ ಇವಾಗ ಒಂದು ಸ್ವಲ್ಪ ಗೋಡಂಬಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋರಿ ಒಂದು ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಕೇಸರಿ ಕಲರ್ ಹಾಕ್ತಾ ಇದ್ದೀನಿ ನೀವು ಬೇಕಾದ್ರೆ ಹಾಕೋಬಹುದು ಇಲ್ಲಾದ್ರೆ ಸ್ಕಿಪ್ ಮಾಡಿ ಹಾಗೆ ಹಾಕಬಹುದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋರಿ ಇವಾಗ ನಾನು ಇದಕ್ಕೆ ಸಕ್ಕರೆ ಸೇರಿಸ್ತಾ ಇದ್ದೀನಿ ಸಕ್ಕರೆ ಎಲ್ಲ ಕರಗುವವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋರಿ ನೋಡಿ ಇವಾಗ ಅಕ್ಕಿ ಹಿಟ್ಟನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದನ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋರಿ ನೋಡಿ ಈ ತರ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋರಿ ಈ ತರ ತಳ ಬಿಡುವರೆಗೂ ಏನು ಮಾಡಬೇಕು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ತರ ತಳ ಬಿಡುವರೆಗೂ ಏನು ಮಾಡೋದು ಈ ತರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದೀನಿ ನೋಡಿ ಇವಾಗ ಇನ್ನೊಂದು ಸ್ವಲ್ಪ ಇದಕ್ಕೆ ತುಪ್ಪ ಸೇರಿಸ್ತಾ ಇದೀನಿ ನೋಡಿ ಗ್ಯಾಸ್ ಅನ್ನು ಆಫ್ ಮಾಡ್ಕೊಂಡು ಚೆನ್ನಾಗಿ ಎಲ್ಲಾನು ಮಿಕ್ಸ್ ಮಾಡ್ಕೋರಿ ನೋಡಿ ಈ ತರ ಆಗಿದೆ ಚಪಾತಿ ತರ ಈ ತರ ಇನ್ ಮಾಡಿ ಒಂದು ಸ್ವಲ್ಪ ನಾದ್ಕೋಬೇಕು ಇದನ್ನ ನೋಡಿ ಈ ತರ ಸಾಫ್ಟ್ ಆಗಿ ಬರಬೇಕು ನೋಡಿ ಇವಾಗ ಆರಿದೆ ಸ್ವಲ್ಪ ಇಷ್ಟ ನಿಮಗೆ ಸೈಜ್ ನೋಡ್ಕೊಂಡು ಈ ತರ ತಗೊಂಡ್ಬಿಟ್ಟು ನೀವು ಪೇಡೆ ಸೈಜ್ ಅಲ್ಲಿ ಇದು ಮಾಡ್ಬಿಡಿ ಇದೇ ತರ ಎಲ್ಲಾನು ಮಾಡಿ ಇಟ್ಕೋರಿ ಈಗ ಒಂದು ತೋರಿಸ್ತಾ ಇದ್ದೀನಿ ಈ ತರ ಮಾಡಿಬಿಟ್ಟು ಈ ತರ ಮಾಡಿ ಇಟ್ಕೋರಿ ಈ ತರ ಎಲ್ಲಾನು ಮಾಡಿಬಿಟ್ಟು ಒಣ ಕೊಬ್ಬರಿಯನ್ನು ತಗೊಂಡಿದ್ನಲ್ಲ ಈ ತರ ಅದನಲ್ಲಿ ಈ ತರ ಹಾಕಿಬಿಟ್ಟು ಎಲ್ಲಾನು ಇಟ್ಕೋರಿ ನೋಡಿ ಈ ತರ ಮಾಡ್ಕೊಂಡು ಈ ತರ ಮಾಡಿದ್ರೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಅಕ್ಕಿ ಹಿಟ್ಟಿನ ಪೇಡೆ ರೆಡಿ ಆಗಿದೆ ಎಷ್ಟು ಚೆನ್ನಾಗಿ ಕಾಣಿಸಿದೆ ಸೇಮ್ ಬೇಕರಿಯಲ್ಲಿ ರೆಡಿ ಮಾಡೋ ಥರ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ಈಸಿಯಾಗಿದೆ ರೆಸಿಪಿ ನೀವು ಇದನ್ನ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನೀವು ಹೇಗಿದೆ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು